ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುಭಾಷಿತದಲ್ಲಿ ಒಂದು ವಿಚಾರ ಬರ್ತದೆ ಪ್ರಸ್ತಾವ ಸದೃಶಂ ವಾಕ್ಯಂ ಸದ್ಭಾವ ಸದೃಶಂ ಪ್ರಿಯಂ ಆತ್ಮಶಕ್ತಿ ಸಮಂ ಕೋಪಂ ಕುರ್ವಾಣೋ ನ ವಿನಶ್ಯತಿ ಶುಭಾಷಿತ ಅಂತ ಹೇಳುವಂಥದ್ದು ಹಾಗೆ ಮನುಷ್ಯ ಈ ಶುಭಾಷಿತವನ್ನು ಆತ ಅಧ್ಯಯನವನ್ನು ಮಾಡಿದಾಗ ಅದರ ವಿಚಾರಗಳನ್ನು ಆತ ಕಲಿತುಕೊಂಡು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಆತನ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳಿಗೂ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು ಮಾತ್ರವಲ್ಲದೆ ಆತ ಮನಃಶಾಂತಿಯನ್ನು ಕೂಡ ಅಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಅಷ್ಟೊಂದು ಅಗಾಧವಾದಂತಹ ಜ್ಞಾನ ಇದರಲ್ಲಿ ಅಡೆಯಿತು ಹಾಗಾದರೆ ಈ ಶುಭಾಷಿತ ಏನು ಹೇಳುತ್ತದೆ ಸಂದರ್ಭ ಕುಚಿತವಾದಂತಹ ಮಾತು ಮನುಷ್ಯನಿಗೆ ಮಾತು ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅದೊಂದು ಬಹಳ ದೊಡ್ಡದಾದಂತಹ ಪ್ರಯೋಜನ ಯಾವುದೇ ವಿಚಾರವನ್ನು ಆತ ವ್ಯಕ್ತಪಡಿಸಬೇಕಾದರೂ ಕೂಡ ಆ ಮಾತು ಅಂತ ಹೇಳುವಂಥದ್ದು ಅದು ಮಾಧ್ಯಮವಾಗಿ ಇರ್ತದೆ ಹೀಗೆ ಮಾತನಾಡುವಾಗ ಇನ್ನೊಬ್ಬರಲ್ಲಿ ನಾವು ಮಾತುಕತೆಯನ್ನು ನಡೆಸುವಾಗ ಆ ಸಮಯ ಸಂದರ್ಭ ಅಂತೇಳುವಂಥದ್ದು ಮುಖ್ಯವಾಗ್ತದೆ ಆ ಸಮಯ ಸಂದರ್ಭವನ್ನು ಅರಿತುಕೊಂಡು ಅಲ್ಲಿ ಯಾವ ರೀತಿಯಾಗಿ ತಾವು ಮಾತನಾಡಬೇಕು ಯಾಕಂದರೆ ಮಾತಿನಲ್ಲಿ ಅಲ್ಲಿ ಭಾವಾರ್ಥ ಶಬ್ದಾರ್ಥ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ನೋಡಿಕೊಂಡು ಮಾತನಾಡಬೇಕು ಒಂದು ಒಳ್ಳೆಯ ಸಂದರ್ಭ ಸಂತೋಷದ ಸಂದರ್ಭದಲ್ಲಿ ಕೆಟ್ಟ ಸುದ್ದಿಯನ್ನು ನಾವು ಕೇಳುವ ಹಾಗಿಲ್ಲ ಅದು ಹೇಳಬೇಕಾದರೂ ಆ ಸಂದರ್ಭವನ್ನು ಬಿಟ್ಟು ಮತ್ತೆ ಸಮಯವನ್ನು ಸಾಧಿಸಿ ಆ ಉತ್ತರವನ್ನು ಹೇಳುವಂಥದ್ದು ಆ ಅದಕ್ಕೆ ಮಾತನ್ನು ಆಡುವಂಥದ್ದು ಇವೆಲ್ಲವೂ ಆ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಇರಬೇಕು ಇಲ್ಲದಿದ್ದರೆ ಆ ವ್ಯಕ್ತಿ ನಿಷ್ಠುರಕ್ಕೆ ಒಳಪಡ್ತಾನೆ ಕೆಟ್ಟವನಾಗ್ತಾನೆ ಹಾಗೆ ಈ ಮಾತು ಅಂತ ಹೇಳುವಂಥದ್ದು ಸಂದರ್ಭಕ್ಕೆ ಉಚಿತವಾಗಿ ಇರಬೇಕು ಹಾಗೆ ಸದ್ಭಾವಕ್ಕೆ ತಕ್ಕ ಪ್ರಿಯ ಕಾರ್ಯ ಒಬ್ಬ ಒಳ್ಳೆಯ ಸ್ನೇಹಿತ ಇರ್ತಾನೆ ಅಥವಾ ಒಳ್ಳೆಯ ವ್ಯಕ್ತಿಗಳಿರ್ತಾರೆ ಅವರ ಜೊತೆ ಅವರ ಭಾವನೆಗೆ ತಕ್ಕ ನಾವು ಪ್ರಿಯವಾದಂತಹ ಕಾರ್ಯವನ್ನು ಮಾಡಬೇಕು ಒಬ್ಬ ಒಳ್ಳೆಯವನಿದ್ದರೆ ಅವನಲ್ಲಿ ಯಾವತ್ತೂ ನಾವು ಕೆಟ್ಟದಾಗಿ ನಡೆದುಕೊಳ್ಬಾರ್ದು ಇವೆಲ್ಲ ಜ್ಞಾನ ಅಂತೇಳುವಂಥದ್ದು ಮನುಷ್ಯನಿಗೆ ಇರಬೇಕು ಹಾಗೆ ತನ್ನ ಶಕ್ತಿಗೆ ಅನುಗುಣವಾದಂಥ ಕೋಪ ಕೋಪ ಅಂತ ಹೇಳುವಂಥದ್ದು ಉಪ್ಪು ಹುಳಿ ಖಾರ ತಿನ್ನುವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಕೋಪ ಅಂತೇಳುವಂಥದ್ದು ಇರ್ತದೆ ಕೆಲವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರ್ತದೆ ಹಾಗಾದರೆ ತನ್ನಲ್ಲಿ ಕೋಪ ಉಂಟು ಅಂತೇಳಿ ಸಿಕ್ಕ ಸಿಕ್ಕವರ ಮೇಲೆಲ್ಲ ಕೋಪವನ್ನು ತೋರಿಸಿದರೆ ಅಲ್ಲಿ ಅದು ಒಳ್ಳೆಯ ಕಾರ್ಯ ಆಗಲಿಕ್ಕಿಲ್ಲ ಆ ಮನುಷ್ಯನನ್ನು ಯಾರೂ ಕೂಡ ಹತ್ತಿರ ಸೇರಿಸುವುದಿಲ್ಲ ಅವನ ಅವನು ಬಹಳ ಕೋಪ ಇಷ್ಟ ಅವನ ಜೊತೆಯಲ್ಲಿ ಮಾತನ್ನೇ ಆಡಬಾರ್ದು ಎಂಬಂಥ ನಿರ್ಣಯಕ್ಕೆ ಜನ ಬರ್ತಾರೆ ಹಾಗಾಗಿ ನಮ್ಮ ಕೋಪವನ್ನು ನಾವು ಅಲ್ಲಿ ವ್ಯಕ್ತಪಡಿಸುವಾಗ ಅಲ್ಲಿ ಬಹಳ ಜಾಗೃತೆಯನ್ನು ಕೊಡಬೇಕು ತನ್ನ ಘನತೆಯೇನು ಗೌರವವೇನು ನನ್ನ ವ್ಯಕ್ತಿತ್ವ ಏನು ಎಂಬುದನ್ನು ಆತ ಅರಿತುಕೊಳ್ಬೇಕು ಅಂತಹ ಕೋಪದಿಂದ ಅಲ್ಲಿ ಪ್ರಯೋಜನ ಉಂಟಾಗ್ತದೆ ಇಲ್ಲದಿದ್ದರೆ ನಾವು ನಿಷ್ಠುರಕ್ಕೆ ಒಳಪಡುವಂಥ ಸಂದರ್ಭ ಏರ್ಪಡ್ತದೆ ಇದನ್ನು ಮಾಡುವವನಿಗೆ ಅಳಿವಿಲ್ಲ ಅಂತ ಶುಭಾಶಿತ ಹೇಳ್ತದೆ ಈ ವಿಚಾರವನ್ನು ತಿಳುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವವನಿಗೆ ಆತ ಸಮಾಜದಲ್ಲಿ ಶ್ರೇಯಸ್ಸನ್ನು ಪಡಿತಾನೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಆತ ಹೊಂದುತ್ತಾನೆ ಈ ಶುಭಾಷಿತವು ಮನುಷ್ಯ ಹೇಗೆ ಜೀವನವನ್ನು ನಡೆಸಬೇಕೆಂಬುದನ್ನು ಅಲ್ಲಿ ತಿಳಿಸುತ್ತದೆ ಅಂದರೆ ಹೇಗೆ ನಡೆದರೆ ಜನ ನಮ್ಮನ್ನು ಮೆಚ್ಚಬಹುದು ಅದಕ್ಕೆ ನಾವು ಏನು ಮಾಡಬೇಕು ಎಂಬುದನ್ನು ಅರೆತು ನಡೆದರೆ ನಾವು ಸುಸಂಸ್ಕೃತರಾಗ್ತೇವೆ ಒಳ್ಳೆಯ ಮನುಷ್ಯರೆನಿಸಿಕೊಳ್ತೇವೆ ಮೊದಲನೇದಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾತನಾಡುವ ಕಲೆಯನ್ನು ಮನುಷ್ಯ ಕಲಿಬೇಕು ಅಂತ ಸಮಯಕ್ಕೆ ಸರ ಹಾಗಾದರೆ ಹೇಗೆ ಮಾತನಾಡಬೇಕು ಯಾವ ರೀತಿ ಮಾತನ್ನು ಆಡಬೇಕು ಎಂಬುದನ್ನು ನೋಡುವುದಾದರೆ ನೋಡಿ ಆಡಿದ ಮಾತು ಒಡೆದ ಮುತ್ತು ಅದು ಮರಳಿ ಬರುವುದಿಲ್ಲ ಅಂತ ಯಾಕಂದರೆ ಮಾತಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಒಂದು ಮುತ್ತು ಕೆಳಗೆ ಬಿತ್ತು ಒಡೆದ್ರೆ ಮತ್ತೆ ಆ ಮುತ್ತಿನಿಂದ ಏನೂ ಪ್ರಯೋಜನವಿಲ್ಲ ಹಾಗೆ ಒಮ್ಮೆ ಆಡಿದಂತಹ ಮಾತು ಮತ್ತೆ ಹಿಂಪಡೆಯಲಿಕ್ಕೆ ತ ಸಾಧ್ಯ ಇಲ್ಲ ಯಾಕಂದರೆ ನಾವು ಅದು ಹೇಳಿ ಆಗಿದೆ ಮತ್ತು ಹಿಂಪಡೆಯುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಹಾಗಾಗಿ ಇದರಿಂದ ನಾವು ಯೋಚಿಸಿ ಮಾತನಾಡುವುದು ಅತ್ಯಂತ ಮುಖ್ಯವಾಗುತ್ತದೆ ಅದನ್ನೇ ಒಬ್ಬ ವಿಶೇಷವಾಗಿ ಜ್ಞಾನಿ ಹೇಳಿದ್ದಾನೆ ಮಾತಿ ನಿಮ್ಮ ಹಗೆ ನುಡಿಯು ಮಾತಿ ನಿಮ್ಮ ಹಗೆ ಕೊಲೆಯು ಮಾತಿ ನಿಮ್ಮ ಬಂತು ಭವಬಾಧೆ ನೋಡ ಎಂಬ ಈ ಶರಣರ ಮಾತು ಅದು ಸರ್ವಕಾಲಿಕವಾದಂಥ ಸತ್ಯ ಯಾಕಂದರೆ ಮಾತಿಗೆ ಹಿಂದಿನಿಂದ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆಂದು ಈ ರೀತಿಯಾದಂಥ ಶರಣರ ವಚನಗಳು ಕೂಡ ನಮಗೆ ಬಹಳ ವಿಶೇಷವಾದಂಥ ಜ್ಞಾನವನ್ನು ನೀಡ್ತಾ ಇದ್ದೇವೆ ಹಾಗೆ ಪಂಚತಂತ್ರದಲ್ಲಿ ಒಂದು ಕತೆ ಬರ್ತದೆ ಯಾಕೆ ನಾವು ಮಾತನ್ನು ಹೇಗೆ ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಅಂತ ಒಂದು ಸರೋವರದ ಬಳಿಯಲ್ಲಿ ಎರಡು ಪಕ್ಷಿಗಳು ಮತ್ತೊಂದು ಆಮೆ ವಾಸಿಸ್ತಾ ಇತ್ತಂತೆ ಇದು ಪಂಚತಂತ್ರದಲ್ಲಿ ಬಂದಂಥ ಕತೆ ಹೀಗೆ ವಾಸಿಸುತ್ತಿರುವಂಥ ಸಂದರ್ಭದಲ್ಲಿ ಭೀಕರವಾದಂಥ ಬರಗಾಲ ಆ ವರ್ಷ ಆವರಿಸಿತು ಒಂದು ತೊಟ್ಟು ಕುಡಿಲಿಕ್ಕೆ ನೀರು ಕೂಡ ಸಿಗಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆ ಅವುಗಳು ವಾಸಿಸುತ್ತಿದ್ದಂತಹ ಕೊಳದಲ್ಲಿ ಅರ್ಥಾತ್ ಕೆರೆಯಲ್ಲಿ ಒಂದು ತೊಟ್ಟು ನೀರಿಲ್ಲದಂಥ ಸಂದರ್ಭದಲ್ಲಿ ಬದುಕುವುದಕ್ಕಾಗಿ ಅನಿವಾರ್ಯವಾಗಿ ಆ ಪ್ರದೇಶವನ್ನು ಬಿಟ್ಟು ಹೊ ಹೊರಟು ಹೋಗುವಂಥ ಸಂದರ್ಭ ಬಂತು ಹಾಗಾದರೆ ಎಲ್ಲಿಗೆ ಹೋಗುವಂಥದ್ದು ಆ ಊರನ್ನೇ ತೊರೆದು ಮತ್ತೊಂದು ಊರನ್ನು ಸೇರಬೇಕು ಅಂತ ಅವುಗಳು ನಿರ್ಧಾರ ಮಾಡಿದವು ಆದರೆ ಪಕ್ಷಿಗಳೇನೋ ಹಾರಿಕೊಂಡು ಬಹಳ ವೇಗವಾಗಿ ಆ ಊರನ್ನು ಬಿಟ್ಟು ಹೋಗಲಿ ಸಾಧ್ಯ ಉಂಟು ಆದರೆ ಅವುಗಳ ಮಿತ್ರನಾದಂಥ ಆಮೆ ಹೇಗೆ ಹೋಗುವಂಥದ್ದು ಆಮೆಯ ನಡಿಗೆ ಅಂತೇಳುವಂಥದ್ದು ಬಹಳ ನಿಧಾನಗತಿ ನೀರಿಲ್ಲದೆ ಅದು ಕೆಲವೇ ದಿನಗಳಲ್ಲಿ ಸಾಯಲೂಬಹುದು ಹಾಗೆ ನಿರ್ಧಾರ ಮಾಡಿ ಅವುಗಳಲ್ಲೇ ಒಂದು ಸಮಾಲೋಚನೆ ನಡೆಸಿದ್ದುವಂತೆ ಈ ಸಮಾಲೋಚನೆಯ ಪ್ರಕಾರ ಒಂದು ಗಟ್ಟಿಯಾದ ಕಡ್ಡಿಯನ್ನು ಒಂದು ಕಡೆ ಒಂದು ಪಕ್ಷಿಯು ಮತ್ತೊಂದು ಕಡೆ ಒಂದು ಪಕ್ಷಿಯು ಬಾಯಿಯಲ್ಲಿ ಕಚ್ಚಿ ಹಿಡಿಯುವಂಥದ್ದು ಅರ್ಥಾತ್ ಕೊಕ್ಕಿನಲ್ಲಿ ಹಿಡಿದುಕೊಳ್ಳುವಂಥದ್ದು ಮಧ್ಯಭಾಗದಲ್ಲಿ ಆಮೆಯು ಅದನ್ನು ಕಚ್ಚಿಕೊಳ್ಳುವುದು ಈ ಪಕ್ಷಿಗಳು ಹಾರಿ ನೀರಿರುವಂಥ ಪ್ರದೇಶದಲ್ಲಿ ಹೋಗಿ ಸೇರಿಕೊಳ್ಳುವುದು ಅಂತ ಹೀಗೆ ನಿರ್ಧಾರವಾದಂತೆ ಅವುಗಳು ಕಾರ್ಯೋನ್ಮುಖವಾದಂಥ ಸಂದರ್ಭದಲ್ಲಿ ಆ ಎರಡು ಪಕ್ಷಿಗಳು ಹೇಳ್ತಾವಂತೆ ನೀನು ಮಾತ್ರ ಮಾರ್ಗ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಾತನಾಡಲಿಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ ಬಾಯಿಯನ್ನು ತೆರೆಯಬಾರದು ಎಂಬಂಥ ಎಚ್ಚರಿಕೆಯನ್ನು ಕೊಡ್ತವೆ ಅದರಂತೆ ಪಕ್ಷಿಗಳು ಎರಡು ಕಡೆಯಲ್ಲೂ ಆ ಕೋಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಾರಲಿಕ್ಕಿಂತ ಹೊರಟಂಥ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ಆಮೆಯು ಕಚ್ಚಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು ಪಕ್ಷಿಗಳು ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಈ ಅಪೂರ್ವವಾದಂಥ ದೃಶ್ಯವನ್ನು ಕೊಟ್ಟಂತಹ ಪಟ್ಟಣವಾಸಿಗಳು ಅದರಲ್ಲೂ ಮಕ್ಕಳು ಈ ದೃಶ್ಯವನ್ನು ಕೊಂಡು ಕೇಕೆ ಹಾಕಿ ನಗ್ತಾರಂತೆ ಚಪ್ಪಾಳೆ ತಡ್ತಾರಂತೆ ಇದರಿಂದ ಆಮೆಯ ದೃಷ್ಟಿ ಹೇಳುವಂಥದ್ದು ಕೆಳಗೆ ಹೋಗ್ತದೆ ಹಾಗಾದರೆ ಏನು ಗದ್ದಲ ಏನು ಗಲಾಟೆ ಎಂಬುದು ಅದರ ಮನಸ್ಸಿಗೆ ಬರ್ತದೆ ಹಾಗಾದರೆ ಅದರ ತಾನು ಆ ಕೋಲನ್ನು ಗಟ್ಟಿಯಾಗಿ ಕಚ್ಚಿ ಹಿಡಿದಿದ್ದೇನೆಂಬ ವಿಚಾರವನ್ನು ಮರೆತು ಅದು ಯಾವ ಕಾರಣಕ್ಕಾಗಿ ಜನರು ಈ ರೀತಿಯಾಗಿ ಗದ್ದಲವನ್ನು ಮಾಡುತ್ತಾರೆ ಎಂಬುದನ್ನು ಕೇಳುವುದಕ್ಕಾಗಿ ಬಾಯಿಯನ್ನು ತೆರೆದು ಬಿಟ್ಟಿತು ಬಹಳ ಎತ್ತರದಲ್ಲಿ ಹಾರುತ್ತಿದ್ದಂತಹ ಆ ಪಕ್ಷಿಗಳು ಆ ಕೋಲನ್ನು ಯಾವಾಗ ಇದು ಬಿಟ್ಟಿತು ನೆಲಕ್ಕೆ ಉರುಳಿ ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟಿತು ಅಂದರೆ ಈ ಮಾತನಾಡುವಾಗ ಅಥವಾ ನಾನು ಈ ಸಂದರ್ಭದಲ್ಲಿ ನಾನು ಮಾತನಾಡಿದರೆ ಒಳ್ಳೆಯದು ಎಂಬಂತಹ ಜ್ಞಾನ ಅದಕ್ಕೆ ಇಲ್ಲದೇ ಇದ್ದುದರಿಂದ ಅಲ್ಲಿ ತನ್ನ ಪ್ರಾಣವನ್ನೇ ತೆರಬೇಕಾಯಿತು ಇದೊಂದು ಉದಾಹರಣೆ ಅಷ್ಟೇ ಪಂಚತಂತ್ರದ ಕಥೆಯಾದರೂ ಇದರಲ್ಲಿ ಬಹಳಷ್ಟು ನೀತಿ ಇದೆ ನಾವು ಕೂಡ ಅಷ್ಟೇ ಬಡ ಯಾವುದೇ ರೀತಿಯಾದಂತಹ ಅಪ್ರಸ್ತುತವಾದಂಥ ಸಂದರ್ಭದಲ್ಲಿ ಮಾತನಾಡಿ ನಾವು ಬಹಳ ಕೆಟ್ಟದಾದಂತಹ ಪರಿಣಾಮವನ್ನು ಎದುರಿಸಿದ್ದು ನಾವು ಕಾಣ್ತೇವೆ ಹಾಗಿರುವಾಗ ಮಾತು ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಅದಕ್ಕಾಗಿ ಸಂದರ್ಭಕ್ಕೆ ಉಚಿತವಾದಂತಹ ಮಾತನ್ನು ಆಡಬೇಕು ಎಂಬುದು ಈ ಒಂದು ಕತೆಯಿಂದ ನಾವು ತಿಳಿದುಕೊಳ್ಬೇಕು ಹಾಗೆ ಮುಂದೆ ನಾವು ವಿಶೇಷವಾಗಿ ಸದ್ಭಾವಕ್ಕೆ ತಕ್ಕ ಪ್ರಿಯ ಕಾರ್ಯವನ್ನು ಮಾಡಬೇಕು ಹೇಗೆ ಸದ್ಭಾವಕ್ಕೆ ಪ್ರಿಯ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ನೋಡುವುದ್ರೆ ಸ್ವಾಮೀಜಿಯೊಬ್ಬರು ಒಂದು ಹಳ್ಳಿಯಲ್ಲಿ ನಡೆದುಕೊಂಡು ಹೋಗ್ತಿದ್ರು ಹಳ್ಳಿ ಅಂತ ಹೇಳಿದರೆ ಅದು ಕೃಷಿ ಪ್ರಧಾನವಾದಂತಹ ಒಂದು ಪ್ರದೇಶ ಹೀಗೆ ಆ ಹಳ್ಳಿಯ ಒಂದು ಮಧ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ನಡು ಮಧ್ಯಾಹ್ನದ ಬಿಸಿಲು ಆ ಬಿಸಿಲಿನ ಹೊತ್ತಿನಲ್ಲಿ ಆ ತೋಟದ ಮಾಲೀಕ ಈ ಸ್ವಾಮೀಜಿಯವರೊಬ್ಬರನ್ನು ಕರೆದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೈ ಮುಗಿದು ಅವರನ್ನು ಪ್ರಾರ್ಥಿಸುವಂಥ ಸಂದರ್ಭ ಸ್ವಾಮೀಜಿಯಾದರೂ ಕೂಡ ಆಗ ಬಹಳಷ್ಟು ಬಾಯಾರಿಕೆಯಿಂದ ಬಳಲಿ ಬೆಂಡಾಗಿದ್ದರು ತೋಟದ ಮಾಲೀಕ ಕರೆದು ಆತಿಥ್ಯವನ್ನು ಕೊಡುತ್ತೇನೆ ಎಂದು ಹೇಳಿದಾಗ ಬಹಳ ಸಂತೋಷದಿಂದಲೇ ಒಪ್ಪಿ ಆತನ ತೋಟಕ್ಕೆ ಅಲ್ಲಿ ಬರ್ತಾರೆ ಬಂದಂತಹ ಅವರನ್ನು ಅಲ್ಲೇ ಇದ್ದ ಯಾವುದೋ ಒಂದು ಕಲ್ಲಿನ ಮೇಲೆ ಮರದ ಅಡಿಯಲ್ಲಿದ್ದಂಥ ಕಲ್ಲಿನ ಮೇಲೆ ಕುಳ್ಳಿರಿಸಿ ಅವರಿಗೆ ಎಳೆ ನೀರನ್ನು ಕೊಟ್ಟು ಅಲ್ಲಿ ಉಪಚರಿಸುವಂಥದ್ದು ದಣಿವನ್ನು ಆರಿಸಿಕೊಂಡಂತಹ ಆ ಸ್ವಾಮೀಜಿ ಬಹಳಷ್ಟು ಸಂತೋಷ ಪಡ್ತಾರೆ ಉಭಯ ಕುಶಲೋಪರಿಗಳ ಮಾತನಾಡ್ತಾರೆ ತದನಂತರ ಆಯಾಸ ಎಲ್ಲವೂ ಕೂಡ ಪರಿಹಾರವಾದ ನಂತರ ಸ್ವಾಮೀಜಿಯವರು ತನ್ನ ಮೇಲಿದ್ದ ಮೇ ಮೇಲಿದ್ದಂತಹ ಬಟ್ಟೆಯನ್ನು ಬದಿಗಿರಿಸಿ ಆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂಥ ಇತರ ಆಳುಗಳ ಜೊತೆಯಲ್ಲಿ ಸೇರಿಕೊಂಡು ತಾವು ಸ್ವಲ್ಪ ಕೆಲಸವನ್ನು ಮಾಡ್ತಾರೆ ಇದೆಲ್ಲವನ್ನು ತೋಟದ ಮಾಲೀಕ ಅಲ್ಲಿ ನಿಬ್ಬೆರಗಾಗಿ ನೋಡ್ತಾನೆ ಅಯ್ಯೋ ನಾನಿವರನ್ನು ಉಪಚಾರ ಮಾಡಿ ಇವರ ಆಯಾಸ ಪರಿಹರಿಸಬೇಕು ಅಂತ ಕರೆತಂದದ್ದು ಅವರ ಆಶೀರ್ವಾದದಿಂದ ನನಗೇನಾದರೂ ಒಳ್ಳೆಯದಾಗಬೇಕು ಅಂತ ಅವರನ್ನು ಕರೆತಂದದ್ದು ಆದರೆ ಇವರೇ ಸ್ವತಃ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು ಅಚ್ಚರಿಗೊಳ್ತಾನೆ ಕೊನೆಯದಾಗಿ ಸ್ವಲ್ಪ ಕೆಲಸವನ್ನು ಮಾಡಿ ಮತ್ತೆ ಮರಳಿದಂತಹ ಅವರು ತಮ್ಮ ಮೇ ಮೇಲಿದ್ದಂಥ ಮತ್ತೆ ಬಟ್ಟೆಯನ್ನು ಹಾಕಿಕೊಂಡು ಅಲ್ಲಿಂದ ಹೊರಡಲಿಕ್ಕೆ ಅನುಗುಣವಾಗ್ತಾ ಅಪ್ಪಣೆಯನ್ನು ಕೇಳ್ತಾನೆ ನಾನು ಬರ್ತೇನೆ ನಿನ್ನ ಈ ಆತಿಥ್ಯದಿಂದ ನಾನು ಸಂತೋಷಗೊಂಡಿದ್ದೇನೆ ನಿನಗೆ ದೇವರು ಒಳ್ಳೆಯದು ಮಾಡಲಿಂತ ಆಶೀರ್ವಾದವನ್ನು ಮಾಡಿ ಹೊರಡುವಾಗ ಈ ಮಾಲೀಕನಿಗೆ ಅಲ್ಲೊಂದು ಅಚ್ಚರಿ ಕಾಣ್ತದೆ ಹಾಗಾದರೆ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ರಿ ನನಗೆ ಒಳ್ಳೆಯ ಶುಭ ಆಶೀರ್ವಾದವನ್ನು ಮಾಡಿದ್ರಿ ಆದರೆ ನೀವು ಆ ಆಳುಗಳ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವಂಥ ಅಗತ್ಯವೇನಿತ್ತು ಎಂದು ಕೇಳಿದಾಗ ನಾನು ನಿನ್ನ ಋಣವನ್ನು ತೀರಿಸಿಕೊಳ್ಳುವುದು ಹೇಗೆ ನೀನು ಒಳ್ಳೆಯ ಸದ್ಭಾವದಿಂದ ನನ್ನನ್ನು ಕರೆದು ಇಲ್ಲಿ ಆತಿಥ್ಯವನ್ನು ನೀಡಿದ್ದೆ ಆದರೆ ಅದಕ್ಕೆ ಆ ಋಣ ಅಂತ ಹೇಳುವಂಥದ್ದು ಇದೆ ಅದಕ್ಕಾಗಿ ಈ ತೋಟಕ್ಕೆ ನಿನಗಾಗಿ ಕೆಲಸ ಮಾಡಿದ್ದಲ್ಲ ನಾನು ಪ್ರಕೃತಿಗೆ ಪೂರಕವಾಗಿ ಏನೋ ಒಂದು ಕೆಲಸ ಮಾಡಿದ್ದೇನೆ ಇದರಿಂದ ನನಗೆ ಆನಂದ ಉಂಟಾಗಿದೆ ಎಂಬುದಾಗಿ ಹೇಳಿ ಅಲ್ಲಿ ಹೊರಟು ಹೋಗ್ತಾರೆ ಯಾಕಂದರೆ ಇದು ಕೂಡ ಈ ಕತೆ ಹೇಳುವಂಥದ್ದು ಕೂಡ ಬಹಳ ವಿಶೇಷ ಯಾರೋ ಒಬ್ಬರು ಬಿಟ್ಟಿಯಾಗಿ ನಮಗೆ ಕೊಡ್ತಾರಂತ ಹೇಳಿದಾಗ ಬಿಟ್ಟಿಯಾಗಿ ಸ್ವೀಕರಿಸುವುದು ಮುಖ್ಯ ಅಲ್ಲ ಈ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಅವನ ಋಣ ಹೇಳುವಂಥದ್ದು ಉಂಟು ದೇವ ಋಣ ಮನುಷ್ಯ ಋಣ ಪ್ರಕೃತಿಯ ಋಣ ಹೀಗೆ ಋಣ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆತ ಋಣಕ್ಕೆ ಆತ ಒಳಪಡ್ತಾನೆ ಹಾಗೆ ಆತನ ಹುಟ್ಟಂತ ಹೇಳುವಂತೆ ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹಿಂದಿನವರು ಹೇಳುವಂಥದ್ದು ಅವೆಲ್ಲವೂ ಕೂಡ ಆತನಿಗೆ ಋಣದ ರೂಪವಾಗಿಯೇ ಸಿಗುವಂಥದ್ದು ಹಾಗಾಗಿ ನಾವು ಯಾವತ್ತೂ ಕೂಡ ಹೆಚ್ಚು ಭೂಮಿಯಲ್ಲಿ ಋಣವನ್ನು ಉಳಿಸಿಕೊಂಡು ಹೋಗಬಾರದು ಎಂಬಂಥ ವಿಚಾರವೂ ಕೂಡ ನಾವು ಇಲ್ಲಿ ಅರಿತುಕೊಂಡು ನಾವು ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗ್ತದೆ ಹಾಗೆ ರಮಣ ಮಹರ್ಷಿಗಳು ಅಂತ ಇದ್ದರು ಎಲ್ಲರೂ ಕೇಳಿರುವಂಥ ವಿಚಾರ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ನಾವು ಓದಿದಾಗಲೂ ಕೂಡ ನಾವು ಅದರಲ್ಲಿ ಮುಖ್ಯವಾಗಿ ನಾವು ಕಂಡುಕೊಳ್ಳಬೇಕಾದ್ದು ಅವರ ಬೋಧನೆಗಿಂತ ಅವರು ತಮ್ಮ ಜೀವನದಲ್ಲಿ ಹೇಗೆ ಆಚರಣೆಯಲ್ಲಿ ಇದ್ದರು ಅಂತ ಒಬ್ಬನ ವಿಚಾರವನ್ನು ನಾವು ಓದೋದು ಮುಖ್ಯ ಅಲ್ಲ ಆ ಮನುಷ್ಯ ಹೇಗೆ ಆಚರಣೆಯಲ್ಲಿದ್ದಂತ ಅವರು ಸಮಯ ಸಿಕ್ಕಾಗಲಿಲ್ಲ ಇದು ಉನ್ನತವಾದಂಥ ಕೆಲಸ ಇದು ಕೀಳಾದ ಕೆಲಸ ಎಂಬಂಥ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಬಿಡುವಿನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಿದ್ದು ಎಲ್ಲರೂ ಅಚ್ಚರಿ ಇದ್ದರು ಇಂತಹ ಮಹಾತ್ಮರು ಇಂತಹ ಕೆಲಸಗಳನ್ನು ಮಾಡುವುದೇ ಅಂತ ಕೆಲವರು ಬಾಯ್ಬಿಟ್ಟು ಕೇಳ್ತಿದ್ರು ಸ್ವಾಮೀಜಿ ನಿಮಗೆ ಈ ಕೆಲಸವನ್ನು ಮಾಡುವ ಅವಶ್ಯಕತೆ ಏನಿತ್ತು ಯಾಕಾಗಿ ಮಾಡುತ್ತಿದ್ದೀರಿ ಅಂತ ಆಗ ಅವರು ಕೇಳ್ತಿದ್ರು ಅಯ್ಯೋ ನನಗೆ ಬೇರೆ ಏನು ಕೆಲಸ ಇದೆ ಅಂತ ನೋಡಿ ಎಷ್ಟು ಒಂದು ಸುಂದರವಾದಂಥ ಮಾತು ಅಷ್ಟು ದೊಡ್ಡ ವ್ಯಕ್ತಿ ಹಾಗಾದರೆ ಬೇರೆ ಏನು ಕೆಲಸ ಇದೆ ಇದೇನೋ ನನಗೆ ಕಣ್ಣಿಗೆ ಕಂಡದ್ದು ಸಮಯ ಸಂದರ್ಭದಲ್ಲಿ ಸಿಕ್ಕಂಥ ಅವಕಾಶವನ್ನು ನಾನು ಸದುಪಯೋಗಪಡಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮೇಲು ಕೀಳು ಎಂಬಂಥ ಭೇದ ಭಾವ ನನಗಿಲ್ಲ ಅಂತ ಈ ರೀತಿಯಾಗಿ ಅವರು ತಿಳ್ಕೊಂಡು ಅವರು ವರ್ತಿಸಿದ್ದರಿಂದಲೇ ಕೂಡ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಂಡರು ಇಂದು ಕೂಡ ಅವರ ಹೆಸರನ್ನು ನಾವು ಹೇಳುವಂಥ ಸಂದರ್ಭ ಇಲ್ಲಿ ಉಂಟಾಗ್ತದೆ ಹಾಗಾಗಿ ಈ ಸದ್ಭಾವಕ್ಕೆ ತಕ್ಕಂತಹ ಈ ಕಾರ್ಯ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು ಮನುಷ್ಯನ ಜೀವನದಲ್ಲಿ ಸಮೃದ್ಧಿ ತೃಪ್ತಿ ಅಂತ ಸಾಧಾರಣವಾಗಿ ಎಲ್ಲೂ ಇರುವುದಿಲ್ಲ ಯಾರಲ್ಲಾದರೂ ಕೇಳಿ ನಿನ್ನ ತೃಪ್ತಿದಾಯಕನ ಅವನಲ್ಲಿ ಬೇಕಾದಷ್ಟು ಐಶ್ವರ್ಯ ಇರ್ತದೆ ಆಸ್ತಿ ಪಾಸ್ತಿ ಇರ್ತದೆ ಎಲ್ಲವೂ ತೋರ್ಪಡಿಕೆಗೆ ಉಂಟು ಅಂತ ನಮ್ಮ ಮನಸ್ಸಿಗೆ ಕಾಣ್ತದೆ ನಾವು ಎಣ್ಣಿಸಿಕೊಳ್ತೇವೆ ಅಯ್ಯೋ ಇವನಷ್ಟು ಒಂದು ಸುಖದಾಯಕ ವ್ಯಕ್ತಿ ತೃಪ್ತಿದಾಯಕ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ನಾವು ಅಂದುಕೊಳ್ತೇವೆ ಆದರೆ ಅವನಲ್ಲಿಯೂ ಕೇಳಿದರೆ ಅಥವಾ ಅವನ ಮನಸ್ಸನ್ನು ನಾವು ಓದುವಂಥ ಶಕ್ತಿ ನಮ್ಮಲ್ಲಿದ್ದರೆ ಅವನಷ್ಟು ಚಿಂತಿತನಾದಂತಹ ಅವನಷ್ಟು ಕಷ್ಟಪಡುವಂಥ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ನಮಗೆ ಆಗ ಗೊತ್ತಾಗ್ತದೆ ಹಾಗಾಗಿ ಈ ತೃಪ್ತಿ ಅಂತೇಳುವಂಥದ್ದು ಮನುಷ್ಯನಿಗೆ ಯಾವತ್ತೂ ಇಲ್ಲ ಅದನ್ನು ನಾವು ಕಾಣ್ಬೋದು ಅಂದರೆ ಅದನ್ನು ಪಡ್ಕೊಳ್ಳುವ ಉದಾರ ಮನಸ್ಸು ಅವನಿಗಿಲ್ಲ ಹಾಗಾದರೆ ಮನುಷ್ಯನಿಗೆ ತೃಪ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ತೃಪ್ತಿಯನ್ನು ಪಡ್ಕೊಳ್ಬೋದು ಬಡವನೂ ಪಡ್ಕೊಳ್ಬೋದು ಪಲ್ಲಿದನ್ನು ಪಡ್ಕೊಳ್ಬೋದು ಆದರೆ ಈ ತೃಪ್ತಿ ಅಂತ ಹೇಳುವಂಥದ್ದು ಇರುವಂಥದ್ದು ಆತನ ಸಂಪತ್ತು ಐಶ್ವರ್ಯ ಆಸ್ತಿ ಪಾಸ್ತಿಯಲ್ಲಿ ಆ ತೃಪ್ತಿ ಸಂತೋಷ ಅಂತಲ್ಲ ಇರುವಂಥದ್ದಲ್ಲ ಹಾಗಾದರೆ ಆ ತೃಪ್ತಿ ಸಂತೋಷ ಅಂತ ಹೇಳಿ ಇರುವಂಥದ್ದು ಆತನ ಮನಸ್ಸಿನಲ್ಲಿ ಒಬ್ಬ ಗುಡಿಸಿನಲ್ಲಿ ವಾಸವಾಸುವ ತಾನ ಇದೇರಲ್ಲೇ ಸಂತೋಷ ಪಡ್ತೇನೆ ಅಂತ ಆತನ ಮನಸ್ಸು ಹೇಳಿ ಅಂದರೆ ಆತ ಸಂತೋಷ ಪಡ್ತಾನೆ ಇಲ್ಲದಿದ್ದರೆ ಆತನಿಗೆ ಸಂತೋಷಯೋ ಅವನು ಅರಮನೆಯಲ್ಲಿದ್ದಾನೆ ಅಂತ ಅಂದುಕೊಂಡ್ರೆ ಇವನಿಗೆ ಅಲ್ಲಿ ತೃಪ್ತಿ ಇಲ್ಲ ಅದೇ ರೀತಿ ಅರಮನೆಯಲ್ಲಿ ಇರುವವನು ಕೂಡ ತನಗಿಂತಲೂ ದೊಡ್ಡ ಅರಮನೆಯಲ್ಲಿ ಇನ್ನೊಬ್ಬ ವಾಸಿಸುತ್ತಾನೆ ನಾನು ಮಾತ್ರ ಈ ಅರಮನೆಯಲ್ಲಿದ್ದೇನೆಂತ ದುಃಖಪಟ್ಟರೆ ಇವನಿಗೂ ಅಲ್ಲಿ ಸುಖ ಹೇಳುವಂಥದ್ದು ಇಲ್ಲ ಶಾಂತಿ ನೆಮ್ಮದಿ ಅಂತೇಳುವಂಥದ್ದು ಇಲ್ಲವೇ ಇಲ್ಲ ಹಾಗಿರುವಾಗ ನೋಡಿ ಒಂದು ಇದಕ್ಕೂ ಒಂದು ಕತೆ ಬರ್ತದೆ ನದಿಯಲ್ಲಿ ಒಂದು ಮೀನಿತ್ತು ಆ ಮೀನಿಗೆ ಒಂದು ಪಕ್ಷಿಯ ಗೆಳಿತನವಿತ್ತು ದಿನನಿತ್ಯವೂ ಕೂಡ ಆ ಮೀನು ಮತ್ತು ಪಕ್ಷಿಗಳು ಸಮಯ ಸಿಕ್ಕಾಗಲೆಲ್ಲ ಮೇಲಕ್ಕೆ ಬಂದು ಅಥವಾ ಪರಸ್ಪರ ಭೇಟಿಯಾಗಿ ಅಲ್ಲಿ ಮಾತುಕತೆಗಳನ್ನು ನಡೆಸಿ ಸುಖ ಸಂತೋಷವನ್ನು ಅಲ್ಲಿ ಹಂಚಿಕೊಳ್ಳುವಂಥದ್ದು ಇದನ್ನು ನಾವು ಕಾಣಬಹುದು ಅಥವಾ ಈ ಕಥೆಯಲ್ಲಿ ಈ ವಿಚಾರಗಳು ಬರ್ತವೆ ಹೀಗೆ ಹರಟೆ ಹೊಡೆಯುತ್ತಿರುವಂಥ ಸಂದರ್ಭದಲ್ಲಿ ಮೈ ಮೆರೆತಿರುವಂಥ ಸಂದರ್ಭದಲ್ಲಿ ಒಬ್ಬ ಬೇಟೆಗಾರ ಬಂದು ಆ ಪಕ್ಷಿಯನ್ನು ಹಿಡಿದು ಬಿಡ್ತಾನಂಥ ಯಾಕಂದರೆ ಬೇಟೆಗಾರ ಪಕ್ಷಿಯನ್ನು ಹಿಡಿದು ಅದನ್ನು ಮಾಂಸಕ್ಕೂ ಈ ಥರ ಯಾವುದೋ ಒಂದು ಕಾರ್ಯಕ್ಕೆ ಆತ ಉಪಯೋಗಿಸುವಂಥದ್ದು ಕಾಣ್ತೀವಿ ಹೀಗಿರುವಂಥ ಸಂದರ್ಭದಲ್ಲಿ ಆ ಪಕ್ಷಿಯು ಪ್ರಾಣಭಯದಿಂದ ಒದ್ದಾಟ ಇರ್ತದೆ ಇದರ ಮಿತ್ರಂತೂ ಅವುಗಳು ಪ್ರಾಣಸೇಹಿತವಾಗಿದ್ದವು ಒಬ್ಬರಿಗೊಬ್ಬರು ಪ್ರಾಣವನ್ನು ಕೊಡಲಿಕ್ಕೂ ಸಿದ್ಧವಾಗಿದ್ದವು ಹೀಗಿರುವಾಗ ಇಲ್ಲಿ ಮೀನಿಗೆ ಬಹಳ ಸಂಕಷ್ಟ ತನ್ನ ಮಿತ್ರನಿಗೆ ಬೇಟೆಗಾರ ಹಿಡಿದು ಬಿಟ್ಟ ಅಂತ ಬಹಳ ಅತೀವವಾದಂಥ ದುಃಖಕ್ಕೆ ಒಳಪಡ್ತದೆ ಆಗ ಅದರ ಮನಸ್ಸಿಗೆ ಒಂದು ಉಪಾಯ ಹೊಳಿತದೆ ಅಲ್ಲಿ ಬೇಟೆಗಾರನನ್ನು ಉದ್ದೇಶಿಸಿ ಹೇಳ್ತದೆ ಅಯ್ಯ ಬೇಟೆಗಾರ ಸ್ವಲ್ಪ ತಾಳು ನನ್ನ ಮಿತ್ರನಾದಂಥ ಆ ಪಕ್ಷಿಯನ್ನು ನೀನು ಬಿಟ್ಟು ಬಿಡು ಅದಕ್ಕೆ ಪ್ರತಿಯಾಗಿ ನಿನಗೆ ಈ ಕೆರೆಯ ತಡಲಲ್ಲಿರುವಂಥ ಒಂದು ಅಪೂರ್ವವಾದಂತಹ ಮುತ್ತನ್ನು ತಂದು ನಿನಗೆ ಒಪ್ಪಿಸ್ತೇನೆ ನೀನು ಆಕೆ ಆತನನ್ನು ಬಿಟ್ಟು ಬಿಡು ಅಂತ ಹಾಗೆ ಹೇಳಿದಾಗ ಆತ ಆ ಪಕ್ಷಿಯನ್ನು ಬಿಡ್ತಾನೆ ಈ ಮೀನು ನೀರಿನ ಅಡಿಗೆ ಹೋಗಿ ಒಂದು ವಿಶೇಷವಾದಂಥ ಒಂದು ಮುತ್ತನ್ನು ತಂದು ಆ ಬೇಟೆಗಾರನ ಮುಂದಿರ್ತಾನೆ ಬೇಟೆಗಾರ ಅದನ್ನು ಕೈಯಲ್ಲಿ ಇಟ್ಟು ಪರೀಕ್ಷೆ ಮಾಡ್ತಾನೆ ಬಹಳ ಅತ್ಯಂತ ಅಮೂಲ್ಯವಾದಂತಹ ಮುತ್ತು ಈ ಅದುವರೆಗೂ ಆತ ಈ ಇಂತಹ ಮುತ್ತಿನ ವಿಚಾರವನ್ನು ಕಂಡೂ ಇರಲಿಲ್ಲ ಕೇಳಿಯೂ ಇರಲಿಲ್ಲ ಬಹಳ ಪ್ರಕಾಶಮಾನವಾಗಿ ಹೊಳಿತಾ ಇತ್ತು ಆತನ ಕಣ್ಣೆರಡು ಅರಳುತ್ತದೆ ಹಾ ಬಹಳ ಉನ್ನತವಾದ್ದು ಎಂಬುದಾಗಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಹೀಗೆ ತೆಗೆದುಕೊಂಡು ಹೋದ ಮೇಲೆ ಆತನ ಮನಸ್ಸಿಗೆ ದುರಾಸೆ ಬರ್ತದೆ ಅಯ್ಯೋ ನಾನು ಒಂದೇ ಮುತ್ತಿಗೆ ನಾನು ತೃಪ್ತಿ ಪಡೆದೆ ಇಂತಹ ಮುತ್ತುಗಳು ಆ ಕೆರೆಯ ತಳದಲ್ಲಿ ಎಷ್ಟಿದ್ದಾವೋ ಏನು ಅವೆಲ್ಲವೂ ತನ್ನದಾಗಬೇಕು ಹಾಗಾದರೆ ಏನು ಮಾಡುವಂಥದ್ದು ಎಂಬುದಾಗಿ ಆತ ಮತ್ತೆ ಮರಳಿ ಆ ಕೆರೆಯ ಬಳಿಗೆ ಬರ್ತಾನೆ ಆ ಮೀನು ಕೇಳ್ತದೆ ಏನು ಮತ್ತೆ ಪುನಃ ಬಂದಿ ಅಂತ ಹಾಗಾದರೆ ನಿನ್ನ ಆ ಮಿತ್ರನನ್ನು ಒಂದಲ್ಲ ಒಂದು ದಿನ ನಾನು ಇವತ್ತು ಬಿಟ್ಟರೂ ಕೂಡ ನಾಳೆ ಅಂತೂ ಯಾವುದಾದ್ರೂ ಒಂದು ಉಪಾಯದಿಂದ ಹಿಡಿದೇ ಹಿಡಿದ್ದೇನೆ ಹಾಗೆ ಆಗಬಾರದು ಅಂತಿದ್ದರೆ ನಾನು ಈಗಾಗಲೇ ನೀನು ಆಗ ಕೊಟ್ಟಂತಹ ಮುತ್ತನ್ನು ನಾನು ಶನಿವಾರನ ಬಳಿಗೆ ಹೋಗಿ ಪರೀಕ್ಷಿಸಲ್ಪಟ್ಟಾಗ ಅಲ್ಲಿ ಆತ ಹೇಳಿದ ಈ ಒಂದು ಮುತ್ತಿಗೆ ಯಾವತ್ತು ಬೆಲೆ ಇಲ್ಲ ಜೋಡಿ ಮುತ್ತಿಗಾದರೆ ಬಹಳಷ್ಟು ಬೆಲೆ ಉಂಟಾಗ್ತದೆ ಹಾಗಾಗಿ ನೀನು ಇನ್ನೊಂದು ಮುತ್ತನ್ನು ತಂದು ನನಗೆ ಒಪ್ಪಿಸಿದರೆ ನಿನ್ನ ಮಿತ್ರನ ವಿಚಾರಕ್ಕೆ ನಾನು ಅಲ್ಲಿ ಹೋಗುವುದಿಲ್ಲ ಆತನ ಗೊಡವೆಗೇ ನಾನು ಹೋಗುವುದಿಲ್ಲ ಹಾಗಾಗಿ ಮತ್ತೊಂದು ಮುತ್ತನ್ನು ತಂದು ನೀನು ನನಗೆ ಒಪ್ಪಿಸು ಎಂಬುದಾಗಿ ಅಲ್ಲಿ ಹೇಳುವಂಥದ್ದು ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಆ ಮೀನಿಗೂ ಮನುಷ್ಯನ ಸ್ವಭಾವ ಏನು ಅಂತ ಗೊತ್ತಿತ್ತು ಪ್ರತಿಯೊಬ್ಬ ನಾನು ಆಗಲೇ ಹೇಳಿದೆ ಮನುಷ್ಯನಿಗೆ ಎಷ್ಟು ಆಸ್ತಿ ಐಶ್ವರ್ಯ ಏನೇ ಸುಖ ಸಂಪತ್ತಿದ್ದರೂ ಕೂಡ ಆತ ಅತೃಪ್ತಿಯನ್ನಿರ್ತಾನೆ ಆತನಿಗೆ ಸುಖ ಸಮಾಧಾನ ಅಂತ ಹೇಳುವಂಥದ್ದು ಇರುವುದಿಲ್ಲ ಅಂತ ಈ ವಿಚಾರ ಆ ಮೀನಿಗೂ ಗೊತ್ತಿತ್ತು ಅದು ತಕ್ಷಣ ಹೇಳ್ತದೆ ಹೌದಾ ಹಾಗಾದರೆ ನೀನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥ ಮುತ್ತನ್ನು ಅಲ್ಲಿ ತಂದು ಒಪ್ಪಿಸು ಯಾಕಂದರೆ ಅಂತಹದೇ ಮುತ್ತು ಮತ್ತೊಂದನ್ನು ತಂದು ಕೊಡಬೇಕಾದ್ರೆ ನನಗೆ ಈ ಮುತ್ತು ಕೈಯಲ್ಲಿ ಇರಬೇಕು ಇದು ಹೇಗಿದೆ ಎಂಬುದನ್ನು ನೋಡಿಯೇ ನಾನು ತರಬೇಕಾಗ್ತದೆ ಹಾಗಾಗಿ ಅದನ್ನು ನೀನು ಮತ್ತೆ ಕೊಟ್ಟರೆ ಆ ಮತ್ತೊಂದು ಮುತ್ತನ್ನು ತಂದು ನಿನಗೆ ಕೊಡುತ್ತೇನೆ ಎಂಬಂಥ ಮಾತಿನೊಂದಿಗೆ ಅದು ಹೇಳಿದಾಗ ಈ ಬೇಟೆಗಾರ ಹಿಂದೆ ಮುಂದೆ ಆಲೋಚಿಸದೆ ಅಲ್ಲಿ ಆ ಮುತ್ತನ್ನು ಮರಳಿ ಕೊಡ್ತಾನೆ ಆ ಮುತ್ತನ್ನು ಬಾಯಲ್ಲಿ ಕಚ್ಚಿದಂತಹ ಮೀನು ಮತ್ತೆ ಪುನಃ ಆ ನೀರಿನ ಆಳಕ್ಕೆ ಹೋಗಿ ಅಲ್ಲಿ ಮಾಯವಾಗಿ ಬಿಟ್ಟಿತು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಬಂದು ಅದು ಹೇಳ್ತದೆ ಎಲ್ಲ ಬೇಟೆಗಾರ ನೀನಂತೂ ಬಹಳ ಸ್ವಾರ್ಥಿಯಾಗಿದ್ಯಾ ದುರಾಸೆ ಉಳ್ಳವನಾಗಿದ್ಯ ಒಂದು ಮುತ್ತಿನಲ್ಲೇ ನೀನು ತೃಪ್ತಿಯನ್ನು ಪಡಿಲಿಲ್ಲ ಇವತ್ತು ಮತ್ತೊಂದು ಮುತ್ತನ್ನು ಕೊಟ್ಟರೆ ನಾಳೆ ಇನ್ನೊಮ್ಮೆ ನೀನು ಬರ್ತಿ ಯಾಕಂದರೆ ಮನುಷ್ಯರ ಸ್ವಭಾವವೇ ಹಾಗೆ ಹಾಗಾಗಿ ಈಗಾಗಲೇ ನೀನು ಬಿಟ್ಟಂತಹ ಆ ಪಕ್ಷಿ ಅರ್ಥಾತ್ ನನ್ನ ಗೆಳೆಯ ಬಹಳಷ್ಟು ದೂರ ಹಾರಿ ಹೋಗಿದ್ದಾನೆ ಹಾಗಾಗಿ ಇನ್ನೂ ನಿನ್ನ ಕೈಗೆ ಆತ ಸಿಗಲಾರ ನಿನಗೆ ಈ ಮುತ್ತು ಕೂಡ ಇನ್ನೂ ನಿನಗೆ ಸಿಗಲಾರದು ಎಂಬಂಥ ಮಾತು ಹೇಳ್ತದೆ ಅಂದರೆ ಈ ಕಥೆಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಏನಂದರೆ ಮನುಷ್ಯ ಸುಖ ಸಂಪತ್ತು ಅಂತೇಳುವಂಥದ್ದು ಆತನ ಮನಸ್ಸಿನಲ್ಲಿಯೇ ಇದೆ ಇಲ್ಲದಿದ್ದರೆ ಒಂದು ಮುತ್ತಲ್ಲ ಎರಡು ಮುತ್ತಲ್ಲ ನೂರಾರು ಮುತ್ತುಗಳು ಸಿಕ್ಕಿದರೂ ಕೂಡ ಆ ಮನುಷ್ಯ ಸುಖ ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಇದು ಒಂದು ಮುತ್ತಿನ ವಿಚಾರ ಆದರೂ ಮನುಷ್ಯನ ಜೀವನದ ಯಾವುದೇ ನಿಟ್ಟಿನಲ್ಲೂ ಕೂಡ ಒಂದು ಪಡೆದುಕೊಂಡರೆ ಮಗದೊಂದು ಮಗದೊಂದು ಕಡೆದುಕೊಂಡರೆ ಮತ್ತೊಂದು ಹೀಗೆ ಆತನ ಬಯಕೆಗಳಿಗೆ ಅಲ್ಲಿ ಕೊನೆ ಎಂಬುದಂತಿಲ್ಲ ಹಾಗಾಗಿ ಸುಖ ಸಂತೋಷ ಎಂಬುದು ಆತನ ಪಾಲಿಗೆ ಇರುವುದಿಲ್ಲ ಈ ಕಥೆಯನ್ನು ಈ ವಿಚಾರವನ್ನು ಕೇಳಿದ ಮೇಲಾದರೂ ಇದ್ದುದರಲ್ಲಿ ನಾವು ತೃಪ್ತಿಯನ್ನು ಪಟ್ಟುಕೊಂಡು ಒಂದು ಅಲ್ಪ ಮಾನವನ ಜೀವನ ಅಂತೇಳುವಂಥದ್ದು ಅತ್ಯಂತ ಸೀಮಿತವಾದಂಥ ಅವಧಿ ಹಾಗಾಗಿ ಇದ್ದುದರಲ್ಲಿ ತೃಪ್ತಿ ಪಟ್ಟುಕೊಂಡು ನಮ್ಮ ಜೀವನವನ್ನು ಸುಖ ಸಂತೋಷದಿಂದ ಕಳೆಯೋಣ ಅಂತ ಹೇಳುತ್ತಾ ಈ ಕಥೆಯನ್ನು ಕೇಳಿದ ನಿಮಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್